ब्रह्मार्पणं ब्रह्महविः ब्रह्माग्नौ ब्रह्मणाहुतं ब्रह्मैव तेन गन्तव्यं ब्रह्मकर्मसमाधिना ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಶ್ಲೋಕವನ್ನು ಭಗವದ್ಗೀತೆಯಿಂದ ಆಯ್ದು ತಂದಿದ್ದೇವೆ. ನಾನು ನಿಮ್ಮ ಪ್ರೇಮಲತಾ. ಈ ಭಗವದ್ಗೀತೆಯ ಶ್ಲೋಕವನ್ನು ಸೂರ್ಯ ಅವರು ಅತ್ಯದ್ಭುತವಾದ ಗಾಯನದ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಈ ಶ್ಲೋಕ ಇಂತಿದೆ: ಬ್ರಹ್ಮಾರ್ಪಣ ಬ್ರಹ್ಮಹವಿ ಬ್ರಹ್ಮಾಗ್ನೌ ಬ್ರಾಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಾನ. ಇಲ್ಲಿ ಈ ಭಾವಾರ್ಥವನ್ನು ಅತಿ ಸಂಕ್ಷಿಪ್ತವಾಗಿ ವಿವರಿಸೋಣ. ಅರ್ಪಣೆ ಮಾಡುವ ಯಾವುದೇ ಸಾಧನದಲ್ಲಿ ಬ್ರಹ್ಮನಿದ್ದಾನೆ. ನಾವು ಮಾಡುವ ನೈವೇದ್ಯವು ಅದರಲ್ಲಿ ಬ್ರಹ್ಮನಿದ್ದಾನೆ. ಯಾವ ಅಗ್ನಿಯಲ್ಲಿ ನೈವೇದ್ಯವನ್ನು ತಯಾರಿಸಲಾಗುತ್ತಿದೆಯೋ ಅಲ್ಲಿ ಕೂಡ ಬ್ರಹ್ಮನಿದ್ದಾನೆ, ಮತ್ತು ಆ ನೈವೇದ್ಯವನ್ನು ಅರ್ಪಿಸುವವನು ಒಬ್ಬ ಬ್ರಹ್ಮ. ಅಂತಹ ವ್ಯಕ್ತಿಯು ಬ್ರಹ್ಮದಲ್ಲಿ ನೆಲೆಸಿರುವವನು, ನಿಜವಾಗಿಯೂ ಬ್ರಹ್ಮವನ್ನು ಪಡೆಯುತ್ತಾನೆ ಅಂತ. ಇಲ್ಲಿ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ, ಬ್ರಹ್ಮವನ್ನು ಆತ್ಮಕ್ಕೆ ನಾವು ಹೋಲಿಸಬಹುದು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಆತ್ಮ ಇರುತ್ತದೆ, ಪ್ರತಿಯೊಂದು ಕ್ರಿಯೆಯಲ್ಲೂ ಆತ್ಮ ಇರುತ್ತದೆ, ಎಲ್ಲಿ ನೋಡಿದರಲ್ಲಿ ಆತ್ಮ ಇರುತ್ತದೆ, ಆತ್ಮವಿದ್ದಲ್ಲಿ ಆತ್ಮಲಿಂಗ ಇರುತ್ತದೆ. ಯಾವ ಮನುಷ್ಯನಲ್ಲಿ ಆತ್ಮ ಇರುತ್ತೋ ಆತನೇ ದೇವರು. ಹಾಗೆ ಇಲ್ಲಿ ಮಾಡುವ ಪ್ರತಿ ಕ್ರಿಯೆಯಲ್ಲೂ ಬ್ರಹ್ಮನ್ ಇರುವುದರಿಂದ ಪ್ರತಿಯೊಬ್ಬನು ಬ್ರಾಹ್ಮಣ, ಆತ್ಮವನ್ನು ಪೂಜಿಸುವವನು ಪ್ರತಿಯೊಬ್ಬನು ಆತ್ಮಲಿಂಗ ಅಂತ ಹೇಗೆ ಹೇಳ್ತಾರೆ. ಇಲ್ಲಿ ಆತ್ಮ ಮತ್ತು ಬ್ರಹ್ಮ ಎರಡು ಬೇರೆ ಬೇರೆ ಅನಿಸ್ತಾ ಇಲ್ಲ. ಈ ಒಂದು ಶ್ಲೋಕದ ಮೂಲಕ ನಾವು ಮಾಡುವ ಪ್ರತಿ ಕೆಲಸದಲ್ಲೂ ಪರಮಾತ್ಮನನ್ನು ಹೇಗೆ ಕಾಣ್ತೀವೋ ಅದೇ ರೀತಿ ನಾವು ಮಾಡುವ ಪ್ರತಿ ಒಂದು ನೈವೇದ್ಯ ಪೂಜೆ ಏನೇ ಇರಲಿ, ಅದನ್ನು ತಯಾರಿ ಮಾಡುವುದು, ಅದನ್ನು ಅರ್ಪಿಸುವವನು ಪ್ರತಿಯೊಬ್ಬನೂ ಕೂಡ ಬ್ರಹ್ಮನು ಅಂತ ಆ ಬ್ರಹ್ಮನನ್ನು ಪರಮಾತ್ಮನಿಗೆ ಹೋಲಿಸ್ತಾ ಇದ್ದಾರೆ ಎಂದು ಹೇಳ್ತಾ ಧನ್ಯವಾದಗಳು.